ರಾಜ್ಯದಲ್ಲಿ ನೀರಾವರಿ ಪಂಪ್ಸೆಟ್ಗಳಿಗೆ ಏಳು ಗಂಟೆಗಳ ವಿದ್ಯುತ್ ಸರಬರಾಜು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಂತರ ಈ ವಿಷಯ ತಿಳಿಸಿದರು ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇದೆ ಎಂದು ನೀರಾವರಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆಗಳ ಕಾಲ ನೀರಾವರಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ನೀಡಲು ಮೊದಲೇ ಘೋಷಣೆ ಮಾಡಿದ್ವಿ ಕೆಲವು ಜನ ಸತತವಾಗಿ ಮೂರು ಫೇಸ್ನಲ್ಲಿ ಐದು ಗಂಟೆ ವಿದ್ಯುತ್ ನೀಡಿದರೆ ಸಾಕು ಎಂದಿದ್ದರು ಅದಕ್ಕಾಗಿ ಐದು ಗಂಟೆಗಳ ಕಾಲ ಮೂರು ಫೇಸ್ನಲ್ಲಿ ವಿದ್ಯುತ್ ನೀಡುವಂತೆ ಸೂಚನೆ ನೀಡಲಾಗಿತ್ತು ರಾಯಚೂರು ಕೊಪ್ಪಳ ಬಳ್ಳಾರಿ ಯಾದಗಿರಿ ರೈತರು ಭೇಟಿ ಮಾಡಿ ಭತ್ತ ಬೆಳೆಯುತ್ತಿರುವುದರಿಂದ ಐದು ಗಂಟೆಗಳ ಕಾಲ ವಿದ್ಯುತ್ ನೀಡಲಾಗುವ ಸಾಕಾಗೋದಿಲ್ಲ ಏಳು ಗಂಟೆಗಳ ಕಾಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಕಬ್ಬು ಮತ್ತು ಭತ್ತ ಕಟಾವಿಗೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಏಳು ಗಂಟೆಗಳ ಕಾಲ ವಿದ್ಯುತ್ ನೀಡಬೇಕೆಂದು ಸೂಚನೆ ನೀಡಲಾಗಿದೆ ಉಳಿದ ಭಾಗಗಳಿಗೆ ನೀಡುತ್ತಿದ್ದ ಐದು ಗಂಟೆ ವಿದ್ಯುತ್ ಅನ್ನು ಏಳು ಗಂಟೆ ಕಾಲ ನೀಡಲು ಸಾಧ್ಯವಾಗುತ್ತಿದೆ ಎಂದು ಸಭೆಯಲ್ಲಿ ಹಾಂ ಅಭಿಪ್ರಾಯಕ್ಕೆ ಬರಲಾಗಿದೆ ಅಂತ ಒಟ್ನಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಖುಷಿ ವಿಚಾರ ಏಳು ಗಂಟೆ ವಿದ್ಯುತ್ತನ್ನು ಕೊಡ್ತಾರೆ ಅದು ಖುಷಿ ವಿಚಾರ ಯಾಕೆಂದರೆ ಒಂದು ಕಡೆ ಫ್ರೀ ಯೂನಿಟು ಇನ್ನೊಂದು ಕಡೆ ವಿದ್ಯುತ್ ಬೆಲೆ ಏರಿಕೆ ಮತ್ತೊಂದು ಕಡೆ ರಾಜ್ಯದಲ್ಲಿರುವಂಥ ವಿದ್ಯುತ್ನ ಕೊರತೆ ಇವೆಲ್ಲರಿಂದಾಗಿ ರೈತರು ಕಂಗಾಗಲ್ಲ ಕಂಗಾಲಾಗಿದ್ರೆ ಯಾಕೆಂದ್ರೆ ಬಹುದೊಡ್ಡ ಪಾಲು ರೈತ ಸಮುದಾಯ ಜೈ ಜವಾನ್ ಜೈ ಕಿಸಾನ್ ನಾವು ಏನೇ ಗ್ಯಾರಂಟಿ ಬನ್ನಿ ಏನೇ ಯೋಜನೆಗಳನ್ನ ಘೋಷಣೆ ಮಾಡಿ ಏನೇ ಆದ್ರೂ ರೈತರಿಗೆ ಏನು ಸಿಗಬೇಕು ಅದೇ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಹೀಗಾಗಿ ಆ ಸಮಸ್ಯೆ ಬಗೆಹರಿದಿದೆ ಏಳು ಗಂಟೆಗಳ ಕಾಲ ವಿದ್ಯುತ್ತು ಸಿಗುತ್ತೆ ರೈತರಿಗೆ ಖುಷಿ ವಿಚಾರ